ಓಕೆ ಡಿಸಿಎಂ ಡಿಕೆಶಿ ಮೀಟಿಂಗ್ ಇರಲಿಲ್ಲ ಅಂತಾರೆ ಸಭೆ ನಡೆದಿದೆ ಅಂತ ಜಮೀರ್ ಹೇಳ್ತಾರೆ ಡಿಕೆಶಿ ಕರೆದ ಸಭೆಗೆ ಹಾಜರಾಗುವೆ ಅಂತ ಟ್ವೀಟ್ ಸುರ್ಜೇವಾಲಾ ಇರತಕ್ಕಂತ ಫೋಟೋ ಹಾಕಿ ಜಮೀರೇ ಟ್ವೀಟ್ ಆ ಫೋಟೋ ಹಾಕಿದ್ದೆ ಜಮೀರು ನಾನು ನಿಮಗೆ ತೋರಿಸ್ತಾ ಇದೀವಲ್ಲ ಅದನ್ನು ಹಾಕಿದ್ದೆ ಜಮೀರು ಟೀಕೆ ಬೆನ್ನಲ್ಲೇ ಸಚಿವ ಜಮೀರ್ಗೆ ಸುರ್ಜೇವಾಲಾ ತರಾಟೆಗೆ ತಗೊಂಡಿದ್ದಾರೆ ಸುರ್ಜೇವಾಲಾ ತರಾಟೆಗೆ ತಗೊಂಡ ಮೇಲೆ ಡಿಲೀಟ್ ಮಾಡಿದ್ದಾರೆ ಟ್ವೀಟನ್ನು ಜಮೀರ್ ಅಹಮದ್ ಅವರು ಬಟ್ ಅಷ್ಟೊತ್ತಿಗಾಗಲೇ ಫೋಟೋ ವೈರಲ್ ಆಗೋಗಿತ್ತು ನೋಡಿ ಅವರೇ ಹಾಕ್ಕೊಂಡಿರೋದು ಅದನ್ನು ತೋರಿಸ್ತಾ ಇದೀವಿ ನೋಡಿ ಜಮೀರ್ ಅವರು ಟ್ವೀಟ್ ಮಾಡಿರೋದನ್ನ ರೈಟ್ ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ ಕೆಳಗಡೆ ಫೋಟೋ ಹಾಕಿದ್ದಾರೆ ನೋಡಿ ಅದನ್ನೇ ನಿಮಗೆ ವಿತ್ ನೇಮ್ಸ್ ನಾವು ಲೆಫ್ಟಲ್ಲಿ ತೋರಿಸ್ತಾ ಇರೋದು ಈಗೇನು ಹೇಳ್ತಾರೆ ಡಿ ಕೆ ಶಿವಕುಮಾರು ಸಭೆ ಇರಲಿಲ್ಲ ಅಂತಾರೆ ಜಮೀರ್ ಅವರು ಸಭೆ ಇತ್ತು ಅಂತಾರೆ ಆಮೇಲೆ ಇದನ್ನು ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡಿ ಇದು ಸಭೆನ ಅಲ್ವಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಸುಕೇಶ್ ಜಮೀರ್ ಅವರು ಟ್ವೀಟ್ ಮಾಡಿ ಫೋಟೋ ಹಾಕತ್ತಾರೆ ಡಿ ಕೆ ಶಿವಕುಮಾರ್ ಸಭೆನೇ ಇಲ್ಲ ಅಂತಾರೆ ಆ ಫೋಟೋ ನೋಡಿದ್ರೆ ಅದು ಸಭೆ ಅಂತ ಎಂಥವ್ರಿಗೂ ಗೊತ್ತಾಗುತ್ತೆ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಸೋತ್ರ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಅಂತ ಅರವಿಂದ್ ನಿನ್ನೆ ಸಭೆ ನಡೆದಿರುವಂಥದ್ದು ಸ್ಪಷ್ಟ ಮತ್ತು ಆ ಸಭೆ ಎಲ್ಲೂ ಕೂಡ ಬಹಿರಂಗ ಆಹ್ವಾನಗಳಿರಲಿಲ್ಲ ಅವರವ್ರ ಮಟ್ಟದಲ್ಲೇ ಕರೆಗಳನ್ನ ಮಾಡಿಕೊಂಡು ಆನಂತರ ಸಭೆಯನ್ನು ಮಾಡಿದರೆ ಒಂದು ರೀತಿಯ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದಂಗಿತ್ತು ಸಭೆಯಲ್ಲಿ ಯಾಕಂದರೆ ಬಹುಶಃ ಅಧಿಕಾರಿಗಳನ್ನ ಕರೆಸ್ಕೊಳ್ತಾ ಇರೋದ್ರಿಂದಲೇ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ರ ಯಾಕಂದ್ರೆ ಆ ಸಭೆಯಲ್ಲಿ ಸುರ್ಜೇವಾಲ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಸುರ್ಜೇವಾಲ ಅವರಿಗೆ ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೇರ ಯಾವುದೇ ಸಂಬಂಧ ಇಲ್ಲ ಅಥವಾ ಅಧಿಕಾರಿಗಳ ಜೊತೆ ಮಾತನಾಡುವಂಥ ನೇರವಾದ ಸಂಬಂಧ ಯಾವುದೂ ಇಲ್ಲ ಅಥವಾ ಅಧಿಕಾರಿಗಳಿಗೂ ಕೂಡ ಸುರ್ಜೇವಾಲ ಅವರಿಗೆ ಮಾಹಿತಿ ಕೊಡುವಂಥದ್ದು ಅಥವಾ ಜೊತೆ ಮಾತನಾಡುವಂಥ ಯಾವುದೇ ನೇರವಾದ ಸಂಬಂಧಗಳಿರಲ್ಲ ಹಾಗಾಗಿ ಈ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿರಲಿಕ್ಕೆ ಸಾಕು ಆದರೆ ಸಭೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ಳುವ ಮೂಲಕವಾಗಿ ಇಡೀ ಫೋಟೋ ಪ್ರಕರಣ ಬಹಿರಂಗವಾಗಲಿಕ್ಕೆ ಕಾರಣ ಆದಂಥವರು ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ರವರು ಹಾಗಾಗಿ ಜಮೀರ್ ಅವರು ಆ ಫೋಟೋವನ್ನು ಹಾಕಿದ್ದು ಒಂದು ರೀತಿ ಮತ್ತು ಕೊಟ್ಟಂಥ ಸ್ಪಷ್ಟತೆ ಸಮರ್ಪಕವಾಗಿದ್ದಂತೆ ಕಾಣಿಸ್ತಾ ಇದೆ ಆದರೆ ಆ ನಂತರ ಅದನ್ನು ಡಿಫೆಂಡ್ ಮಾಡಿದಂಥ ಉಪಮುಖ್ಯಮಂತ್ರಿಗಳು ಆ ರೀತಿಯ ಸಭೆಯೇ ನಡೆದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಸಭೆ ನಡೆದಿದೆ ಅಂತ ಅವರದೇ ಸಂಪುಟದ ಸಹೋದ್ಯೋಗಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ತಾರೆ ಅಲ್ಲಿಗೆ ಒಂದು ಸ್ಪಷ್ಟ ಕಾಂಗ್ರೆಸ್ ತನ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋಕೆ ಹೋಗಿ ವಿಫಲವಾದ ನಂತರದಲ್ಲಿ ಅದನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದಂತೆ ಕಾಣಿಸ್ತಾ ಇದೆ ಅರವಿಂದ್ ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್ ನಿಮ್ಮ ಜೊತೆ ಮತ್ತೆ ಮಾಡ್ತಾರೆ ಈಗ ಬಿಬಿಎಂಪಿ ಅಧಿಕಾರಿಗಳ ಸಭೆಯಲ್ಲಿ ಸುರ್ಜೇವಾಲಾ ಭಾಗಿಯಾಗಿದ್ದು ಬಿಜೆಪಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಯಿತು